ನನ್ನ ಹೆಸರು ರಿಕ್ಹಾಲ್. ನಾನು ಬ್ರಿಟನ್ನಿನಲ್ಲಿಯ ಇಗ್ನೈಟ್ ಎಂಬ ಸಂಸ್ಥೆಯ ಸಂಸ್ಥಾಪಕ ಹಾಗೂ ಮುಖ್ಯಸ್ಥ. ನಾನು ಈ ಆಯುಕಾದಲ್ಲಿ ನಿಮಗಾಗಿ ಕೆಲ ಪ್ರಯೋಗವನ್ನು ಮಾಡುತ್ತಲಿದ್ದೇನೆ. ನನಗೆ ಭಾರತದಲ್ಲಿ ಬರಲು ಬಹಳ ಆನಂದವಾಗಿದೆ. ನಮ್ಮ ಎಷ್ಟೇ ಪ್ರಯೋಗಗಳು ನಮ್ಮ ಜ್ಞಾನೇಂದ್ರಿಯಗಳಿಗೆ ಸಂಬಂಧಿಸಿಪಟ್ಟಿವೆ. ನಮ್ಮ ಮೆದುಳು, ಕಿವಿ, ಕಣ್ಣು, ನಾಲಿಗೆ ಮುಂತಾದವುಗಳಿಂದ ಒಂದು ಸೂಚನೆ ಪರಿಷ್ಕರಿಸಿ ಕೃತಿ ಮಾಡಲು ಪ್ರೇರೇಪಿಸುತ್ತದೆ. ನಾನೀಗ ನಿಮಗೆ ಪುಲ್ಫ್ರಿಚ್ ಪರಿಣಾಮದ ಪ್ರಯೋಗವನ್ನು ಮಾಡಿ ತೋರಿಸುತ್ತಿದ್ದೇನೆ. ಇದಕ್ಕಾಗಿ ನಮಗೆ ಕೆಲ ಕನ್ನಡಕಗಳು ಬೇಕಾಗುವವು. ಈ ಕನ್ನಡಕಗಳಲ್ಲಿಯ ಒಂದು ಕಣ್ಣಿನ ಕಾಜನ್ನು ಹೊರತೆಗೆದಿಟ್ಟಿದೆ. ಇವು ಪೇಟೆಯಲ್ಲಿ ದೊರೆಯುವ ಬೇಸಿಗೆಯ ಕನ್ನಡಕಗಳು. ಅದರ ಕಾಜನ್ನು ತೆಗೆದಿಡಲು ಹಿರಿಯರ ಸಹಾಯ ಪಡೆಯಬೇಕು. ಇದರಂತೆಯೇ ನಾನು ಒಂದು ಲೋಲಕವನ್ನು ಕೂಡ ಮಾಡಿದ್ದೇನೆ. ಕೀಲಿಕೈ ಚೇನಿನ ಉಂಗುರಕ್ಕೆ ದಾರ ಕಟ್ಟಿ ಈ ಲೋಲಕ ಮಾಡಬಹುದು. ಇದು ಕನ್ನಡಕ ಹಾಗೂ ಅದರ ಒಂದು ಕಾಜನ್ನು ನಾವು ಹೊರಗೆ ತೆಗೆದಿಟ್ಟಿದ್ದೇವೆ. ಇದು ಒಂದು ಲೋಲಕ, ಉಯ್ಯಾಲೆ ಆಡುವಂತಹದು. ಇದನ್ನು ನೀವು ಕೀಲಿಕಾಯಿ ಸರಳಿಯಂತೆ ಕಾಣಬಹುದು. ಇದು ಒಂದು ಲೋಲಕ, ಉಯ್ಯಾಲೆ ಆಡುವಂಥದ್ದು. ನಾನು ನಿಮಗೆ ಸಂಮೋಹನ ಮಾಡುವುದಿಲ್ಲ. ಈಗ ಕನ್ನಡಕವನ್ನು ಧರಿಸಿ ಏನು ಕಾಣುವುದು? ಹೌದು, ಈ ಲೋಲಕ ವರ್ತುಳಾಕಾರದಲ್ಲಿ ತಿರುಗಿದಂತೆ ಕಾಣುವುದು. ಇದೇ ಪುಲ್ಫ್ರಿಚ್ ಪರಿಣಾಮ. ಕನ್ನಡಕವನ್ನು ತೆಗೆದಿಡಿ, ಮತ್ತೆ ಅದು ಲೋಲಕದ ಉಯ್ಯಾಲೆ ಕಾಣುವುದು. ಈಗ ನೀವು ನಿಮ್ಮ ಕನ್ನಡಕಗಳನ್ನು ತಲೆಬುಡ ಮಾಡಿ ಧರಿಸಿರಿ. ಈಗ ಇದು ಲೋಲಕ ಹೇಗೆ ಕಾಣುವುದು? ಈಗ ಇದು ವರ್ತುಳದಂತೆ ಸುತ್ತು ಹಾಕುತ್ತಲಿದೆ ಹಾಗೂ ಮುಂದೆ ಬಂದಂತೆ ಕಾಣುತ್ತದೆ. ವಿರುದ್ಧ ದಿಕ್ಕಿನಲ್ಲಿ ಸುತ್ತುತ್ತಲಿದೆ. ಈಗ ಇದು ನನ್ನ ಅಂಗೈಯಲ್ಲಿ ತಿರುಗಿದಂತೆ ಕಾಣುತ್ತದೆ. ಕನ್ನಡಕವನ್ನು ತೆಗೆದು ನೋಡಿ, ಈಗ ಅದು ಬೇರೆ ರೀತಿಯಿಂದ ಕಾಣುವುದು. ಇದನ್ನು ನಾನು ಎಷ್ಟು ಸಲ ಮಾಡಿದರೂ ಸದಾ ನಿಮಗೆ ಈ ರೀತಿಯಾಗಿ ಕಾಣುವುದು. ಕನ್ನಡಕವನ್ನು ತೆಗೆದು ನೋಡಿ, ಅದು ಹೇಗೆ ಕಾಣುವುದು? ಇದಕ್ಕೆ ಪುಲ್ಫ್ರಿಚ್ ಪರಿಣಾಮವನ್ನು ಎಂದು ಕರೆಯುತ್ತಾರೆ. ಇದು ಲೋಲಕ ಉಯ್ಯಾಲೆಯಾಗುತ್ತಂತೆ ಕಾಣುವುದು. ಈಗ ನೀವು ನಿಮ್ಮ ಕನ್ನಡಕಗಳನ್ನು ತಲೆಬುಡ ಮಾಡಿ ಧರಿಸಿ ನೋಡಿ. ಈಗ ಈ ಲೋಲಕ ಹೇಗೆ ಕಾಣುವುದು? ಇದು ಈಗ ವರ್ತುಳದಂತೆ ಸರಿದಾಡುತ್ತಲಿದೆ ಹಾಗೂ ಮುಂದೆ ಬಂದಂತೆ ಕಾಣುತ್ತದೆ. ವಿರುದ್ಧ ದಿಕ್ಕಿನಲ್ಲಿ ಹಾಗೂ ಸುತ್ತುತ್ತಲಿದೆ. ಇದೆಲ್ಲ ನಮ್ಮ ಜ್ಞಾನೇಂದ್ರಿಯಗಳನ್ನು ಮಾಟ ಮಾಡುವ ಒಂದು ಪರಿಣಾಮ. ಈಗ ಅಂಗೈಯನ್ನು ನಾನು ಅದರಲ್ಲಿ ತಿರುಗುದಂತೆ ಕಾಣುತ್ತದೆ. ಕನ್ನಡಕ ತೆಗೆದು ನೋಡಿರಿ, ಮತ್ತೆ ಅದು ಲೋಲಕದ ಉಯ್ಯಾಲೆಯಂತೆ ಕಾಣುತ್ತದೆ. ಇದೇ ಪುಲ್ಫ್ರಿಚ್ ಎಫೆಕ್ಟ್.